ಮಾತಾಡ್ತಾನೇ ಇರ್ತೀರಿ ನೀವು. ಸನ್ಮಾನ್ಯ ಅಧ್ಯಕ್ಷರ ತಮ್ಮ ಅನುಮತಿ ಪಡ್ಕೊಳ್ಳಿ. ನೀವು ಪರಿಹಾರ ಕೊಡೋದು, ರಿಸರ್ಚಿಗೆ ದುಡ್ಡು ಕೊಡೋದು ಅಲ್ಲ. ಸೈಂಟಿಸ್ಟಲ್ಲಿ ಪೆಥಾಲಜಿ ಗೊತ್ತಿರೋರು ಇದ್ದಾರೆ, ಫಿಸಿಯಾಲಜಿ. ಇದು ಪಾರಂಪರಿಕ ಕಾಯಿಲೆ, ಇದರಿಂದ ಅನೇಕ ಕುಟುಂಬಗಳು ಬದುಕ್ತಾರೆ. ಇಷ್ಟು ವರ್ಷ ಆದರೂ ಕೂಡ ನಮ್ಮ ರಿಸರ್ಚ್ ಸೆಕ್ಷನ್ ಇದ್ದು, ಪೆಥಾಲಜಿಸ್ಟ್ ಇದ್ದು, ಫಿಸಿಯಾಲಜಿಸ್ಟ್ ಇದ್ದು, ರಿಸರ್ಚ್ ಸೆಂಟ್ರ್ ಇದ್ದು, ಒಂದು ಔಷಧಿ ಕಂಡುಹಿಡಿಯಕ್ಕೆ ಆಗಲಿಲ್ಲ ಅಂತಂದರೆ ಅದಕ್ಕೆ ದುಡ್ಡು ಕೊಡೋದು ಪರಿಹಾರ. ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ದಿರೋ ವೆಹಿಕಲ್ಗೆ ಓಡೋಗಿ ಬಿಡೋದು, ಆಕ್ಸಿಡೆಂಟ್ ಆಗಿ ಸತ್ತರೆ ಓಡೋಗಿ ತಕ್ಷಣ ಪರಿಹಾರ. ದಟ್ಸ್ ಸಿ ಗವರ್ನಮೆಂಟ್ ಅಂದರೆ ನಿಮ್ಮದು ನಮ್ಮದು ಎಲ್ಲರದ್ದು ಸೇರಿ ಗವರ್ನಮೆಂಟ್. ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸರ್ಕಾರದ ಜವಾಬ್ದಾರಿ. ಬರೀ ಪರಿಹಾರ ಕೊಡೋದ್ರಲ್ಲಿ ಮುಕ್ತಾಯ ಆಗೋದಿಲ್ಲ. ಇದಕ್ಕೆ ಯು ಮಸ್ಟ್ ಫೈಂಡ್ ಎ ಸಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸಿ ಇಟ್ ಇಸ್ ದಿ ಪ್ರಾಬ್ಲಮ್ ಆಫ್ ದಿ ಫಾರ್ಮರ್ಸ್ ಆಫ್ ದಿ ಸ್ಟೇಟ್. ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಸೈಂಟಿಸ್ಟ್? ಹಾಗಾದರೆ ಆರ್ ದೇ ನಾಟ್ ಕ್ವಾಲಿಫೈ? ವೈ ಡು ದೇ ಡಿಸರ್ವ್ ಟು ಬಿ ಇನ್ ಆಫೀಸ್ ಇಫ್ ದೇ ಆರ್ ನಾಟ್ ಏಬಲ್ ಟು ಗಿವ್ ಅಸ್ ಸಮ್ ಪಾಸಿಟಿವ್ ರಿಸಲ್ಟ್ಸ್? ಏನು ಪ್ರಯೋಜನ ಏನು ಹೇಳಿ? ನಾವು ಹಗುರವಾಗಿ ವಿಜ್ಞಾನಿಗಳ ಬಗ್ಗೆ ಕೂಡ ಮಾತಾಡೋಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಆದರೆ ಇವ್ರು ಇದ್ದಾರೆ ಅಂತ, ಇವ್ರ ಪ್ರೆಸೆನ್ಸ್ ನಮಗೆ ಗೊತ್ತಾಗಬೇಕಲ್ಲ. ಹಾರ್ಟಿಕಲ್ಚರ್ಗೆ ಒಂದು ಯೂನಿವರ್ಸಿಟಿ ಮಾಡಿದ್ವಿ, ಅಗ್ರಿಕಲ್ಚರ್ಗೆ ಒಂದು, ಇನ್ನು ನಾವು ಒಂದೊಂದು ಬೆಳೆಗೆ ಒಂದೊಂದು ಯೂನಿವರ್ಸಿಟಿ ಮಾಡಬೇಕು. ಲೆಟ್ ದಿ ಲಾ ಮಿನಿಸ್ಟರ್ ರಿಯಾಕ್ಟ್. ನಾನು ಹೇಳೋದು ಆಕ್ಷೇಪಣೆ ಅಲ್ಲ, ಮೂಲ ಸಮಸ್ಯೆ ಏನಿದೆ ಅದನ್ನು ನಾವು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದ್ರ ಕಡೆಗೆ ಉತ್ತರ ಕೊಡಿ, ನಮಗೂ ಸಮಾಧಾನವಾಗುತ್ತೆ. ಈಗ ರಮೇಶ್ ಕುಮಾರ್ ಅವರು ಹೇಳಿದ ಸತ್ಯ ಇದೆ. ಕೇಂದ್ರ ಸರ್ಕಾರದಿಂದ ಈಗಾಗಲೇ ಸೈಂಟಿಸ್ಟ್ ಬಂದು ಫೀಲ್ಡಿಗೆ ಹೋಗಿ ತಪಾಸಣೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, CPCRI ಯೂನಿವರ್ಸಿಟಿ, ತೀರ್ಥಹಳ್ಳಿ ಮತ್ತು ಶೃಂಗೇರಿಯಲ್ಲಿರುವಂಥ ಸಂಶೋಧನಾ ಕೇಂದ್ರಗಳು, ಇವುಗಳಿಂದ ಪ್ರಸ್ತಾವನೆ ಸಲ್ಲಿಸಬೇಕು ಅಂತೇಳಿ ಹೇಳಿ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಗಳು ಬರ್ತಾ ಇದ್ದಾವೆ. ಎಷ್ಟು ಹಣ ಬೇಕಾಗುತ್ತೆ, ಎಷ್ಟು ಸೈಂಟಿಸ್ಟ್ಗಳು ಬೇಕಾಗ್ತದೆ ಅಂತ. ಮೊನ್ನೆ ಮಾನ್ಯ ತೋಟಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ಕೂಡ ಒಂದು ಮೀಟಿಂಗನ್ನು ಮಾಡಿದ್ದೀವಿ. ಸೈಂಟಿಸ್ಟ್ ಬಂದಿದ್ದರು, ಉಪಕುಲಪತಿಗಳು ಬಂದಿದ್ದರು, ಅದರಲ್ಲಿ ಭಾಗವಹಿಸಿದರು. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಲಾಗಿದೆ ಈ ಕಾಯಿಲೆಯನ್ನು. ವಿಶೇಷವಾಗಿ ಅಡಿಕೆ ಬೆಳೆಗೆ ಬೆಲೆ ಬಂದರ ಮೇಲೆ ಭತ್ತ ಬೆಳೆಯುವಂಥ ರೈತ ಅಡಿಕೆಗೆ ಹೋಗಿ ಒಂದು ಸ್ವಲ್ಪ ಏನೋ ಆರ್ಥಿಕವಾಗಿ ಸಬಲನಾಗಿ ಇದ್ದಂಥ ಸಂದರ್ಭದಲ್ಲಿಯೇ ಅಡಿಕೆಗೆ ಬಂದಿರತಕ್ಕಂಥ ಈ ಮಾರಕ ರೋಗ ತೀವ್ರವಾಗಿ ರೈತರನ್ನ ಕಳವಳಕ್ಕೆ ಈಡು ಮಾಡಿದೆ. ಹಾಗಾಗಿ ಗಂಭೀರವಾಗಿ ಇದನ್ನು ಸರ್ಕಾರ ಪರಿಗಣಿಸಿದೆ. ಇದಕ್ಕೆ ನರೇಗಾಕ್ಕೆ ಹೇಳಕ್ಕೆ ಸೇರಿಸ್ಲಿಕ್ಕೆ ಹೇಳಿದ್ರು ರೇವಣ್ಣವರಿಲ್ಲ, ನರೇಗಾಕ್ಕೆ ಸೇರಿಸಿ ಹೊಸ ತೋಟಗಳು ಖಂಡಿತ ಬೇಡ. ಯಾಕಂದರೆ ಅಡಿಕೆ ಜಗಿದು ಉಗಿಯೋದು ಬಿಟ್ಟರೆ ಮತ್ತಾವುದು ಪರ್ಯಾಯ ಬಳಕೆಯನ್ನು ಇನ್ನೂ ಕಂಡುಹಿಡಿಯಲಿಲ್ಲ. ಹಾಗಾಗಿ ಒಂದು ವರ್ಷಕ್ಕೆ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ನರ್ಸರಿ ಖಾಲಿ ಆಗ್ತಾ ಇದೆ. ಹಾಗಾಗಿ ಬೆಳೆ ವಿಸ್ತಾರ ಆಗೋದನ್ನು ನೋಡಿದ್ರೆ ಭಯ ಆಗುತ್ತೆ, ಯಾವತ್ತೋ ಒಂದು ದಿವಸ ಕುಸ್ತು ಬೀಳುತ್ತೆ. ಆದ್ದರಿಂದ ಇನ್ನು ಹೊಸ ತೋಟಕ್ಕಿಂತ ಇರೋ ತೋಟಗಳಿಂದ ರಕ್ಷಣೆ ಮಾಡುವಂಥ ಅವಶ್ಯಕತೆ, ಆ ರಕ್ಷಕ ರೈತರಿಗೆ ರಕ್ಷಣೆ ಕೊಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ಇದನ್ನು ಗಂಭೀರವಾಗಿ ತಗೊಂಡು ಸಂಶೋಧನೆಗೆ ದೊಡ್ಡ ಒತ್ತನ್ನು ಕೊಡ್ತೇವೆ, ಔಷಧಿ ಕೂಡ ಕೊಡ್ತಾ ಇದ್ದೀವಿ, ಪರಿಹಾರದ ಬಗ್ಗೆ ಆಲೋಚನೆ ಮಾಡ್ತೀವಿ.